ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಆ್ಯಸ್ ಯೂಶುವಲ್ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಇಲ್ಲಿ ಸಾಕಷ್ಟು ಓ ಬಿ ಸಿ ವಿದ್ಯಾರ್ಥಿಗಳು ಕೇಳ್ತಾ ಈ ಬಾರಿ ಮೇಂಟೆನೆನ್ಸ್ ಅಮೌಂಟ್ ಅಂತ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಡೌಟ್ ಕೂಡ ಇತ್ತು ಈಗ ಫೈನಲಿ ಗುಡ್ ನ್ಯೂಸ್ ಬಂದಿದೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೆಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ ನಿಮಗೆ ಲೈಫ್ ಪ್ರೂಫು ಈ ವಿಡಿಯೋ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನಿಮಗೆ ಈ ವಿದ್ಯಾರ್ಥಿಗೆ ಹದಿನೆಂಟು ಸಾವಿರದ ಇನ್ನೂರು ಬಂದ್ಬಿಟ್ಟು ಪೇಮೆಂಟ್ ಅನ್ನೋ ಪ್ರೋಗ್ರೆಸ್ ಇದೆ ಅದು ಬರುತ್ತೆ ಆಗಿ ಅದೇ ರೀತಿ ಡೇಸ್ ಕಾರ್ಡ್ ಬಂದ್ಬಿಟ್ಟು ಐದು ಸಾವಿರ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ ಈ ಡಿಪ್ ಹುಡುಗನ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಓ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಒ ಸಿ ವಿದ್ಯಾರ್ಥಿ ಆಗಿರ್ತಾನೆ ಈ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗೆ ಲೈವ್ ಇವಾಗ ನೋಡ್ಬೋದು ಫೀಸ್ ರಿಮೆಸ್ಮೆಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅದೇ ರೀತಿ ಮೆಂಟೆನ್ಸ್ ಸಮ್ಮು ಕೂಡ ಆಗಿದೆ ಅಡ್ಜಸ್ಟ್ ಶೆಡಿಂಗ್ ಕೂಡ ಆಗಿದೆ ಅದೇ ರೀತಿ ಎಲ್ಲ ಎಲ್ಲ ಕೂಡ ಆಗಿದೆ ನಂತರ ಈ ವಿದ್ಯಾರ್ಥಿ ನೋಡೋದಾದ್ರೆ ಇಲ್ಲಿ ಪೇಮೆಂಟ್ ಅಂಡರ್ ಪ್ರಕ್ರಸ್ ಅಂತ ಇದೆ ಅದು ವೆರಿ ಮಾಡ್ಕೊಳ್ಳೋಂಗಿಲ್ಲ ನಿಮಗೆ ಕೂಡ ಪೇಮೆಂಟ್ ಅಂಡರ್ ಪ್ರಕ್ರಸ್ ಅಂತ ಇದ್ದರೆ ವೆಯ್ಟ್ ಮಾಡಬೇಕಾಗುತ್ತೆ ಆಮೇಲೆ ಲೇಟರ್ ಆಗಿ ಸ್ವಲ್ಪ ಟೈಮ್ ತಗೊಳ್ಳೋಣ ತಗೊಂಡು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅದೇ ರೀತಿ ಡೇಸ್ ಕಾಲ ಬಂದ್ಬಿಟ್ಟು ಐದು ಸಾವಿರ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ ಅದು ಕೂಡ ಸೇಮ್ ಪೇಮೆಂಟ್ ಅಂಡರ್ ಪ್ರೊಸೆಸ್ ಅಂತ ಇದೆ ಇಲ್ಲಿ ಪೇಮೆಂಟ್ ಅಂಡರ್ ಪ್ರೋಗ್ರಸ್ ಅಂತ ಯಾಕೆ ಇರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಅವರು ಫಣ್ಣ ರೈಸ್ ಮಾಡಿ ಹಾಕಬೇಕಾಗುತ್ತೆ ನಂತರ ಇನ್ ಕೇಸ್ ನಿಮ್ದು ಜನರು ಆಧಾರ್ ಸೀಡಿಂಗ್ ಆಗಿರ್ಬೋದು ಆರ್ ಎನಿ ಪ್ರಾರಂಭ ಇದ್ದರೆ ನಿಮ್ಮದು ಕೂಡ ಸ್ವಲ್ಪ ಪೇಮೆಂಟ್ ಡಿಲೇ ಆಗುವ ಸಾಧ್ಯತೆ ಇದೆ ಅದನ್ನು ವೃತ್ತಪಡಿಸಿ ಡಿಪಾರ್ಟ್ಮೆಂಟ್ ಅವರೇ ಅಮೌಂಟ್ ಹಾಕಬೇಕಾಗುತ್ತೆ ಇದು ನಿಮ್ಮ ಸಮಸ್ಯೆ ಅಲ್ಲ ಬಟ್ ನಿಮ್ಮದು ಲಾಂಗ್ ಟೈಮ್ ನಿಮ್ಮದು ಲಾಂಗ್ ಟೈಮ್ ಮೋರ್ ದನ್ ಒನ್ ಮಂತ್ಸ್ ಮೋರ್ ದೆನ್ ಟು ಮಂತ್ಸ್ ಏನಾದರೂ ನಿಮ್ಮದು ಪೇಮೆಂಟ್ ಅನ್ನೋ ಪ್ರಸ್ ಅಂತ ಇದ್ದರೆ ಒಂದು ಸಲ ಡಿಪಾರ್ಟ್ಮೆಂಟ್ನ ಭೇಟಿ ನೀಡಿ ಒಂದು ಹೇಳಿ ಯಾಕಂದರೆ ಲಾಂಗ್ ಟೈಮ್ ಆದರೆ ಮೊ ಡಿಪಾರ್ಟ್ಮೆಂಟ್ರದ್ದೇನು ಪ್ರಾರಂಭ ಇಲ್ಲ ಅನ್ಬೋದು ಡಿಪಾರ್ಟ್ಮೆಂಟವರು ಏನೋ ಪ್ರಾರಂಭ್ ಮಾಡಿದ್ದಾರೆ ಅನ್ಬೋದು ಶಾರ್ಟ್ ಟೈಮ್ ಆದರೆ ಅವರೇ ಹಾಕ್ತಾರೆ ಲಾಂಗ್ ಟೈಮ್ ಎವಿ ಲಾಂಗ್ ಆದರೆ ನೀವು ಒಂದು ಸತಿ ಭೇಟಿ ನೀಡೋದು ಸೂಕ್ತ ಅಂತ ಹೇಳಿ ನನ್ನ ಅನಿಸಿಕೆ ನಂತರ ನೋಡೋದಾದ್ರೆ ಒಟ್ಟಾರೆ ಮೆಂಟ್ರಲ್ ಸಮುದನ್ನು ನೋಡಿ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ನೀವು ಕೇಳ್ಬೋದು ಬರೀ ಫೈವ್ ತೌಸಂಡ್ ರುಪೀಸ್ ಮಾತ್ರ ಸಾಂಕ್ಷನ್ ಆಗಿದೆಯಲ್ಲ ಉಳಿದಿದ್ದು ಉಳಿದಿದ್ದೇನು ಖಾತೆ ಅಂತ ಕೇಳ್ಬೋದು ಸದ್ಯಕ್ಕೆ ಐದು ಸಾವಿರ ರೂಪಾಯಿ ಮಾತ್ರ ಸ್ಯಾಂಕ್ಷನ್ ಆಗಿದೆ ಕೆಲವೊಂದು ವ್ಯಾರ್ಥಿಗಳಿಗೆ ಡಿಪೆಂಡ್ ಆಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಹಾಸ್ಟೆಲ್ ಇರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿ ಎಸ್ ಕಾಲ ಇರುತ್ತೆ ಈ ರೀತಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಚೇಂಜಸ್ ಆಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಫುಡ್ ಆ್ಯಂಡ್ ಸ್ಕೀಮ್ ಸ್ಕೀಮಂಡ್ರು ಬರ್ತಾರೆ ಅಂದರೆ ಫುಡ್ ಆ್ಯಂಡ್ ಅಕೊಮೊಡೇಷನ್ ಅಂದರೆ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಸಿಗದ ವಿದ್ಯಾರ್ಥಿಗಳಿಗೆ ಫುಡ್ ಆ್ಯಂಡ್ ಅಕೊಮೇಟ್ಸ್ ಸ್ಕೀಮ್ ಅಂದರೆ ಬರುತ್ತೆ ಆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೊತ್ತ ಜಾಸ್ತಿ ಸಿಗುತ್ತೆ ನಂತರ ಡೇಸ್ ಕಲರ್ ವಿದ್ಯಾರ್ಥಿಗಳಿಗೆ ಡೇಸ್ ಕಲರ್ ಅಂದರೆ ನಿಮಗೆ ಡೇಸ್ ಕಲರ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಸ್ಟೆಲ್ಗೆ ಅಪ್ಲೈ ಮಾಡಿರಲಿಲ್ಲ ಹಾಸ್ಟೆಲ್ಗೆ ಅಪ್ಲೈ ಮಾಡಿರೋದಿಲ್ಲ ಹಾಸ್ಟೆಲ್ಗೆ ಹೋಗೋ ಇಲ್ಲ ಸೇಮ್ ಮನೇಲಿ ಓಡಾಡ್ತಿರ್ತೀರ ಅವರಿಗೆ ಡಿಸ್ಕರ್ ಆಗಿರುತ್ತೆ ಅವ್ರಿಗೆ ಸ್ವಲ್ಪ ಕಡಿಮೆ ಬರೋ ಚಾನ್ಸಸ್ ಇದೆ ಅದೇ ರೀತಿ ಹಾಸ್ಟೆಲರ ವಿದ್ಯಾರ್ಥಿಗಳಿಗೆ ಕೂಡ ಸಮ್ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ ಸದ್ಯ ಐದು ಸಾವಿರ ಸಾಂಕ್ಷನ್ ಆಗಿದೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಅನಿಸಿಕೆ ವೆಯ್ಟ್ ಮಾಡಿ ನಿಮಗೂ ಕೂಡ ಸ್ಟೇಟಸ್ ಶೋ ಮಾಡುತ್ತೆ ಇನ್ ಕೇಸ್ ನಿಮಗೂ ಶೋ ಮಾಡಿಲ್ಲ ಅಂದರೆ ವೆಯ್ಟ್ ಮಾಡಿ ನಿಮ್ಗೆ ಕೂಡ ಶೋ ಮಾಡುತ್ತೆ ಇದು ವಿತ್ ನಾವು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು